ನೀನ್ ಅನ್ಕೊಳ್ಳೋದೆಲ್ಲ ನಡೆಯುತ್ತೆ. ಈಗ ಹೇಳು, ನೀನೇನ್ ಅನ್ಕೊಂಡೆ? ಸ್ವಲ್ಪ ಸುಮ್ನೆ ಬರ್ತೀಯಾ? ಸಂತೋಷವಾಗಿರುವಾಗ ಯಾರು ದೇವಸ್ಥಾನಕ್ಕೆ ಬರಲ್ಲ, ಅದೇ ತೊಂದರೆಲಿದ್ದಾಗ ಎಲ್ಲರೂ ಬರ್ತಾರೆ. ಒಂಬತ್ತು ಪ್ರದಕ್ಷಿಣೆ ಆದ್ಮೇಲೂ ಸುತ್ತುತ್ತಾ ಇದ್ರೆ ಅವ್ರ ತಲೆಯಲ್ಲಿ ಏನೋ ಗೊಂದಲ ಇದೆ ಅಂತ ಅರ್ಥ. ಏನೇ ನಿನ್ ಕನ್ಫ್ಯೂಷನ್? ಅದೆಲ್ಲ ಏನೂ ಇಲ್ಲ ಕಣೆ. ಇಂಥದನ್ನೆಲ್ಲ ಬಗೆಹರಿಸೋದಿಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ವೆಯ್ಟ್, ಇದ್ರಲ್ಲಿ ಹೆಡ್ ಬಿದ್ರೆ ನಿನ್ ಸಮಸ್ಯೆ ಸಾಲ್ವ್ ಆಗತ್ತೆ, ಅದೇ ಟೈಲ್ ಬಿದ್ರೆ ನಿನ್ ಸಮಸ್ಯೆ ಸದ್ಯಕ್ಕೆ ಸಾಲ್ವ್ ಆಗಲ್ಲ. ಓಕೆ ಓಕೆ. ಹಾಕೋದು 2 ರೂಪಾಯಿ ಭಿಕ್ಷೆ, ಎದ್ ಬಂದ್ಬಿಟ್ಟು ಹಾಕಕ್ಕಾಗಲ್ವಾ? ಹಲೋ ಬೆಗ್ಗ, ನಾವೇನ್ ಭಿಕ್ಷೆ ಹಾಕ್ಲಿಲ್ಲ, ಟಾಸ್ ಹಾಕಿದ್ದು. ಅಮ್ಮ ರಾಜನೇ ಬಿದ್ದೈತಮ್ಮ, ನೀನ್ ಅಂದ್ಕೊಂಡಾಗೆ ನಿನ್ ಪ್ರೀತಿ ನೆರವೇರುತ್ತಮ್ಮ. ಲವ್ ಅಂತ ನಿನ್ಗೆ ಹೇಗ್ ಗೊತ್ತು? ವಯಸ್ಸಿಗೆ ಬಂದಿರೋ ಹುಡುಗಿರ್ಗೆ ಸಾಲದ ಸಮಸ್ಯೆನ ಇರುತ್ತೆ, ಎಲ್ಲ ವಯಸ್ಸಿನ ಸಮಸ್ಯೆನೆ. ಎಂಜಾಯ್ ಎಂಜಾಯ್. ಏನೇ ಅವನ್ ಪಡಗ ಒಂದ್ ಲವ್ ಅಂತಿದ್ದಾನೆ, ನಿನ್ ಮುಖದಲ್ಲಿ ನಗು ಬರ್ತಿದೆ. ವಾಟ್ಸ್ ಹ್ಯಾಪ್ನಿಂಗ್ ಯು? ಇಲ್ಲಡ, ನನ್ನ ಮನೆಯಲ್ಲಿ ಯಾರು ಬರಬಾರ್ದು ಅನ್ನಂಗಿದ್ರೆ ನಿನ್ನ ಮನೆಯಲ್ಲಿ ಆಮೇಲೆ ನಾನು ಮನುಷ್ಯ ಆಗಿರಲ್ಲ. ಎಲ್ಲೋ ನೋಡಿದ್ದೀನಲ್ಲ. ಒಂದ್ ನಂಬರ್ಗೆ ಫೋನ್ ಮಾಡ್ಕೊಡ್ತೀಯನಮ್ಮ, ನನ್ನ ಫೋನಲ್ಲಿ ಕಾಸಿಲ್ಲ. ನಂಬರ್ ಹೇಳ್ತೀನಮ್ಮ, 63 81 99 696. ಏ ಸ್ವಲ್ಪ ಗಾಡಿನ ನಿಲ್ಸು. ಲಾವಣ್ಯ ಫೋನ್ ಮಾಡ್ತಾವಳೆ. ಲಾವಣ್ಯನಾ? ಏನು, ಸ್ವಿಚ್ ಆಫ್ ಆಗಿರೋ ಫೋನಲ್ಲಿ ಅಲಾರಾಮ್ ಬಡಿತಾ ಇದೆ? ಹಲೋ ತಮ್ಮ, ನಾನು ಸಮೀರ್ ಅವ್ರ ತಂದೆ ಮಾತಾಡ್ತಿದ್ದೀನಿ. ಸರ್ ಹೇಳಿ ಸರ್. ನನ್ನ ಮಗನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತೇನಪ್ಪ? ವಿಚಾರಿಸ್ತಾ ಇದ್ದೀನಿ, ಆದಷ್ಟು ಬೇಗ ಕಂಡುಹಿಡಿಯೋಣ ಸರ್. ಸರಿ ಸರ್, ನೀವು ಧೈರ್ಯವಾಗಿ ಹೋಗಿ ಬನ್ನಿ, ಏನಾದರೂ ವಿಷಯ ಗೊತ್ತಾದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ ತಮ್ಮ. ಸರ್ ಊರಿಗೆ ಹೋಗೋದಕ್ಕೆ ಕಾಸಿದೆಯಾ? ಪರವಾಗಿಲ್ಲ ಕಣಪ್ಪ, ನಾನು ನೋಡ್ಕೋತೀನಿ. ಸರ್ ಒಂದು ನಿಮಿಷ, ಅವ್ರಿಗೆ ಫೋನ್ ಕೊಡಿ. ತಗೊಳಮ್ಮ. ಏನ್ರಿ, ಒಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ. ಅವ್ರು ಊರಿಗೆ ಹೋಗ್ಬೇಕು ಅಂತಿದ್ದಾರೆ, ಒಂದು 2,000 ದುಡ್ಡಿದ್ರೆ ಕೊಡೋಕ್ಕಾಗುತ್ತಾ? ನಾನು ನಿಮಗೆ ಸಿಕ್ಕಾಗ ಕೊಡ್ತೀನಿ. ಓಕೆ, ನಾನು ನೋಡ್ಕೋತೀನಿ. ತುಂಬ ಥ್ಯಾಂಕ್ಸ್ ರೀ. ಪರವಾಗಿಲ್ಲ, ಇಟ್ಕೊಳ್ಳಿ. ಅವ್ರು ನನಗೆ ಗೊತ್ತಿರೋರೆ, ನಾನು ಅವ್ರ ಹತ್ರ ತಗೊಳ್ತೀನಿ. ಆ ಹುಡ್ಗಂಗೆ ತುಂಬಾ ಒಳ್ಳೆ ಮನ್ಸು ಕಣಮ್ಮ, ಅವನ್ಗೆ ಅಲ್ಲ ತುಂಬಾನೇ ಒಳ್ಳೇದ್ ಮಾಡ್ಲಿ. ನಾನು ಬರ್ಲೇನಮ್ಮ.